ತಿನ್ನ ಲಾಸ್ಟ್ ಅವಕಾಶ ಕೊಟ್ಟಿರಲಿಲ್ಲ ನಾಗರಾಜ್ ನಾನೇನ್ ಹೇಳ್ತಾ ಇದ್ದೆ ಅಂದ್ರೆ ಬಹಳ ಬಹಳ ಡಿಸಿಪ್ಲಿನ್ ಡಿಬೇಟ್ ನಡೆದ ಸಂದರ್ಭ ನೀವೊಂದು ಮಾತಾಡ್ತಾ ಮಾತಾಡ್ತಾ ಹೇಳಿದ್ರಿ ಅವತ್ತು ಅಲ್ಲೆಲ್ಲೋ ಶಾಂತಿಯಲ್ಲಿ ಕುತ್ಕೊಳ್ಬಿಟ್ಟು ಹಿಂಗ್ ಮಾತಾಡಿದ್ರು ಅಂತ ನಿಮ್ಗೊಂದು ಸಾಕ್ಷಿಯನ್ನು ಕೊಡ್ತೀನಿ ನಿಮಗೆ ಸಿದ್ದರಾಮಯ್ಯ ಯಾರಾದ್ರೂ ಕಳಿಸಿದ್ದೇ ಆಗಿದ್ರೆ ಸಿದ್ದರಾಮಯ್ಯ ಅವ್ರು ಕಳಿಸಿದ್ರು ಒಂದು ಕ್ಯಾಂಡಿಡೇಟ್ ಅಂತಾನೆ ತಿಳ್ಕೊಳ್ಳೋಣ ಟಿ ಬಿ ನಾಗರಾಜ್ ಕುರುಬರ್ ಕ್ಯಾಂಡಿಡೇಟ್ ತಗೊಳ್ತೀನಿ ನಾನು ಅವ್ರ ಮೇಲೆ ಯಾರನ್ನ ಕ್ಯಾಂಡಿಡೇಟ್ ಮಾಡ್ತೀವಿ ನಾವು ಎಲೆಕ್ಷನ್ ಅಲ್ಲಿ ಬೈರ್ತಿ ಸುರೇಶ್ವರ್ ಮಿಶ್ರ ರಾಜಕಾರಣದೆಲ್ಲ ಇರೋದಿಲ್ಲ ಕುರುಬರ್ ಮೇಲೆ ಕುರುಬರ್ನೇ ಕ್ಯಾಂಡಿಡೇಟ್ ಮಾಡ್ತೀವಿ ಅನ್ನೋದಾದ್ರೆ ಅವರ ಜಾತಿ ರಾಜಕಾರಣ ಮಾಡಿ ನಾನು ಕಳಿಸಿರೋ ಹುಡುಗ ಗೆದ್ಕೊಳ್ಳಿ ಅಂತ ಮಾಡಿದ್ದೆ ಆದ್ರೆ ಪವರ್ಫುಲ್ ಕ್ಯಾಂಡಿಡೇಟ್ ಯಾಕಂದ್ರೆ ಡಮ್ಮಿ ಹಾಕ್ಲಿಲ್ಲ ನಾವು ನಿಮಿಷ ಕೊಟ್ಟ ನಿಮಿಷನೇ ಕ್ಯಾಂಡಿಡೇಟ್ ಡಮ್ಮಿ ಅಂತ ಆಗೋಯ್ತು ಒಂದ್ ನಿಮಿಷ ಒಂದ್ ನಿಮಿಷ ಸೋತಿದ್ ಯಾರು ಎಂಟಿ ಬಿತ್ರ ಹಾಕಿದ್ವಿ ನಾನು ಹೇಳ್ಬಿಡ್ತೀನಿ ಇಂಟರ್ನಲ್ ಮ್ಯಾಟ್ರ್ ನಾವು ಎಂ ಟಿ ಬಿ ನಾಗರಾಜ್ ನಮ್ಗೆ ಮೋಸ ಮಾಡಿ ಹೋಗಿದ್ದಾರೆ ಅವರು ಸೋಲ್ಸಲೇಬೇಕು ಅನ್ನೋ ಕಾರಣಕ್ಕೇ ನಾವು ಗೆಲ್ಬೇಕು ಅನ್ನೋ ಶರತ್ ವಾಸ್ ವೆರಿ ಸ್ಟ್ರಾಂಗ್ ಆಯ್ತಾ ಗೊತ್ತಾ ನಿಮ್ಗೆ ಶರತ್ ಗೊತ್ತಾ ಬಚ್ಚನ್ ಟಿಕೆಟ್ ಆದ್ರೆ ನಾವು ನಾವು ಮಾಡಿದ ಯಾಕೆ ಅಂದ್ರೆ ಏನ್ ಹೇಳುದು ಅವಾಗ ಸಿದ್ದರಾಮಯ್ಯ ಮೇಲೆ ಇಲ್ಲೇ ಆರೋಪಗಳು ಮಾಡಿದಾಗ ಸಿದ್ದರಾಮಯ್ಯ ಅವರ ಬಳಗೈ ಬಂಟನಾಗಿರ್ತಕ್ಕಂಥ ಅವ್ರ ಮಿಸೇಜ್ ನಿಲ್ಲಿಸ್ತಾರೆ ಅಂತಂದ್ರೆ ಅವರು ನಿವೇಶನ ಮಾಡಬೇಕು ಈ ಕಾರಣ ಅದು ಮಾಡಲಿಲ್ಲ ಅದು ಮಾಡಲಿಲ್ಲ ಅದೊಂದು ಕಾರಣ ಹೇಳ್ತೀನಿ ಕೇಳಿ ಎರಡನೇ ವಿಚಾರ ಹೇಳ್ತೀನಿ ಕೇಳಿ ಮೇಡಮ್ ಮಾತಾಡ್ತಕ್ಕಂಥ ಅನ್ನ ಹೋಲಿಸ್ಟಿಕ್ ಆಗಿ ನೋಡಿದಾಗ ಎನಿ ಪೊಲಿಟಿಕಲ್ ಪಾರ್ಟಿ ಅಲ್ಲಿ ಇರ್ತಕ್ಕಂಥ ಲೀಡರ್ಗಳು ಝೋನ್ ನ ನೋಡ್ತಾರೆ ಅವರ ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಾರೆ ಅವರು ಅವ್ರು ಮಾಡ್ತಕ್ಕಂಥ ಅವ್ರ ಐಡಿಯಾಲಜಿನ ಅವ್ರು ಕೊಡ್ತಕ್ಕಂತ ಸಲಹೆ ಸೂಚನೆಗಳಿಗೆ ಮಾನ್ಯತೆ ಸಿಗ್ತದೆ ಅಂತ ನೋಡ್ತದೆ ಅದು ಅಂದಾಗ ಪರ್ಯಾಯವನ್ನು ನೋಡ್ಕೊಳ್ತಕ್ಕ ಅನಿವಾರ್ಯ ಹೇಳ್ತೀನಿ ಆದ್ರೆ ಒಂದೇ ಕೇಳಿ ಆದರೆ ಒಂದು ಮಾತ್ರ ಇವತ್ತು ನಿಮ್ಮ ಚಾನಲ್ ನೋಡಿ ಭಾಳ ಭಾಳ ಡಿಸಿಪ್ಲಿನ್ ಡಿಬೇಟ್ ನಡೆದ ಸಂದರ್ಭ ಹೇಳ್ತೀನಿ ಸಿದ್ಧ ರೋಲ್ ಅದರಲ್ಲಿ ಇಲ್ವೇ ಇಲ್ಲ ಮಾಹಿತಿ ಆದ್ರೆ ಒಬ್ಬರದ ರೋಲ್ ಇದೆ ಯಡಿಯೂರಪ್ಪನವರ ಬಹುದೊಡ್ಡ ರೋಲ್ ಇರತಕ್ಕ ಅವ್ರಿಗೆ ಗೊತ್ತಿತ್ತು ಮುಖ್ಯಮಂತ್ರಿ ಆಗಲ್ಲ ಇದೇ ಕೊನೆ ಚಾನ್ಸ್ ಒಂದ್ ವರ್ಷ ಆಗ್ಬೋದು ಅಂತ ಹೇಳಿ ಮಾರ್ಕೆಟೆಡ್ ಇನ್ ಸೆಲ್ಸಿನಲ್ಲಿ ಡೆಮಾಕ್ರಸಿರ್ತಕ್ಕಂಥ ಯಾರು ಬಂದರೂ ಕೂಡ ನಮ್ಮ ಮನೆ ಕೊನೆಯಲ್ಲಿ ನಾವು ತಗೊಳ್ಳಲಿಕ್ಕೆ ತಯಾರಿದ್ದೇವೆ ಪ್ರೊವೈಡೆಡ್ ನಮ್ಮ ಐಡಿಯಾಲಜಿ ಮತ್ತೆ ಮೇಡಮ್ ಅವ್ರು ಹೇಳ್ತಾ ಇದ್ರು ಇವತ್ತು ಎಲ್ಲ ನೋಡಿ ನಾರಾಯಣಗೌಡ್ರಿಗೆ ದೊಡ್ಡ ಗೌಡ್ರ ಮನೆ ಸ್ಪೇಸ್ ಇಲ್ಲ ಅಂತ ಹೇಳಿದ್ರು ಅಲ್ಲಿ ಕಂಫರ್ಟೇಬಲ್ ಝೋನ್ ಇರಲಿಲ್ಲ ಬಿಟ್ಟೋದ್ರು ಅಂದ್ರು ಎಗೇನ್ ಸ್ವಾರ್ಥ ಅವ್ರ ಸ್ವಾರ್ಥಕ್ಕೆ ಬಿಟ್ಟೋದ್ರು ಏನು ಬೇರೆ ನಿಮ್ಮ ಬಿಜೆಪಿ ಪಕ್ಷಕ್ಕೆ ಬಂದ್ರೆ ನಾನು ಉದ್ಧಾರ ಮಾ ಕ್ಷೇತ್ರ ಉದ್ಧಾರ ಮಾಡ್ತೀನಿ ಅಂತ ಅವ್ರು ಹೇಳಿದ್ರು ವಿವರವಾಗಿ ಹೇಳ್ತಿದ್ದೀನಿ ಇವಾಗ ಕಂಫರ್ಟ್ ಝೋನ್ ಇಲ್ಲ ಇವಾಗ ಗೌಡ್ರು ಕಂಫರ್ಟ್ ಝೋನ್ ಇಲ್ಲ ದೊಡ್ಡ ಗೌಡ್ರ ಮನೆ ಅಂತ ಅಂದಾಗ ಹೊರಗಡೆ ಹೊರಟರು ಅವ್ರು ಸ್ವಾರ್ಥದಿಂದ ಹೋದ್ರು ಸ್ವಾರ್ಥದಿಂದ ಹೋದ್ರು ಅವರು ಸೇವಾ ಕ್ಷೇತ್ರಕ್ಕೆ ಹೋದ್ರು ತಾನೆ ತಾಲೂಕಾದ್ರು ಅಭಿವೃದ್ಧಿ ಮಾಡ್ಬೋದಿತ್ತಲ್ವಾ ಈ ತಾಲೂಕು ಅಭಿವೃದ್ಧಿ ಎಲ್ಲಿ ಮಾಡಿದಾರೆ ಗೌಡ್ರು ಶೂನ್ಯ ಸಾಧನೆ ಅಶ್ವಿನ್ಗೆ ನಾನು ಅಲ್ಲಿ ಬಂದು ಕೆಆರ್ ಪೇಟೆ ನಲ್ಲಿ ಬಿಜೆಪಿಯವ್ರು ಹೇಳ್ತೀವಿ ಬಿಜೆಪಿಯ ಅಶ್ವಿನ್ ಏನಾದ್ರೂ ಸಾಧನೆ ಮಾಡಿದ್ರೆ ಇವತ್ತು ಏನಕ್ಕೆ ನಾನು ಕಾಂಗ್ರೆಸ್ ಒಂದ್ ನಿಮಿಷನ್ ಏನು ಅಶ್ವಿನ್ ನಾನು ಹೇಳ್ತೀನಿ ಕೇಳಿ ರಿಯಲ್ ರೀಸನ್ ಮೇಡಂ ಆ ಬಂದಂತವ್ರೆಲ್ಲರೂ ಕೂಡ ಯಡಿಯೂರಪ್ಪನವರ ನಾಯಕತ್ವವನ್ನು ನಂಬಿಕೊಂಡು ಬಂದಂತವ್ರು ಇವತ್ತಿನ ಯಡಿಯೂರಪ್ಪ ನಂಬತ್ತ ಸರ್ ಇಲ್ಲ ಅವ್ರ ಮಾತು ಲಾಸ್ಟ್ ಹೇಳ್ಬಿಡ್ತೀನಿ ಮೇಡಮ್ ಒಂದು ಹೇಳಿದ್ರು ನಮ್ಮ ಪಕ್ಷದಲ್ಲಿದ್ದಂತ ಲೀಡರ್ ಲೀಡರ್ಗಳೆಲ್ಲ ಬಿಟ್ಟು ಹೋಗ್ತಿದ್ದಾರೆ ಕುಮಾರಣ್ಣ ಅವರು ಮಾತಿನ ಕೊಟ್ಟಾಗೆ ನಡ್ಕೊಳಲ್ಲ ಅಂತ ನೋಡಿ ಮಾನ್ಯ ಯಡಿಯೂರಪ್ಪಾಜಿ ಅವರು ಈ ಇನ್ಸೆಲ್ಫ್ ಅಡ್ಮಿಟ್ ಅವ್ರು ಹೇಳಿದ್ದಾರೆ ಅವರು ಕೆ ಜಿ ಪಿ ಪಕ್ಷ ಕಟ್ಟಿದಾಗ ನನ್ಗೆ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಮಾಡೋ ಅವಕಾಶ ಕೊಟ್ಟಿದ್ರು ನಮ್ಮಲ್ಲೇ ಇರೋರು ಕೇಂದ್ರದ ನಾಯಕರುಗಳು ನನಗೆ ತಪ್ಪಿಸುದಲ್ಲ ಇಲ್ಲ ಉದ್ದು ಅಲ್ಲೇ ಮನಸ್ಸಿಗೆ ಪಕ್ಷದಲ್ಲಿ ಹೇಳೋ ತನಕ ಬಿಡಿ ಇವಾಗ ನೀವು ಹೇಳಿದು ಕುತ್ ಅದಲ್ಲ ಅಶ್ವಿನ್ ಅಶ್ವಿನ್ ಕೇಳಿ ನಾನು ಹೇಳಿದ್ದು ಅದು ಬಿಡಿ ಯಾವಾಗ್ಲೂ ಮಾಡೋದಲ್ಲ ಟ್ವೆಂಟಿ ಟ್ವೆಂಟಿ ನಾವು ಒಪ್ಪಂದ ಮಾಡ್ಕೊಂಡ್ಮೇಲೆ ಟ್ವೆಂಟಿ ಮುಖ್ಯಮಂತ್ರಿಗಳಾಗಿ ಅವಧಿಯನ್ನು ಮುಗಿಸಿ ಇನ್ನು ಟ್ವೆಂಟಿ ಇಪ್ಪತ್ ಮುಖ್ಯ ಯಡಿಯೂರಪ್ಪ ಟೈಮಲ್ಲಿ ಮೋಸ ಮಾಡಿದ್ಯಂಪಿ ಪ್ರಕಾಶ್ ಇಂದ ಎಕ್ಸಾಂಪಲ್ ಕೊಟ್ಟರು ನಿಮ್ಮ ಪಕ್ಷದಲ್ಲಿ ಇಷ್ಟೊಂದು ಜನ ಬಿಟ್ರಲ್ಲಪ್ಪ ಸಿಂಪಲ್ ಕ್ವಶನ್ ಯಾಕೆ ಬಿಟ್ರು ಹೇಳಿ ಈಗ ಕಾಂಗ್ರೆಸ್ ಒಂದ್ ನಿಮಿಷ ಹೇಳ್ತೀನಿ ಸಿದ್ದರಾಮಯ್ಯ ರಮೇಶ್ ಜಾರಕಿಹೊಳಿ ಕೇಳಿಸ್ಕೊಳ್ತಾ ಇರಲಿಲ್ಲ ನಾನೊಬ್ಬರು ನಾನು ದೇವೇಗೌಡ್ರ ಹೆಸರಲ್ಲಿ ನಮ್ಮ ಚುನಾವಣೆ ನಿಂತು ಶಾಸಕ ಆದ ಮಿನಿಸ್ಟರ್ ಆಗಿದ್ದೀನಿ ನನ್ಗೆ ಹತ್ತಿ ಆಸೆ ನನಗೆ ನನ್ಗೆ ಅಶ್ವಿನ್ ಆಸೆ ಅಲ್ವಾ ನೀವು ಬಿಗಿನಿಂಗ್ ಅಲ್ಲಿ ಇದನ್ನು ಒಪ್ಪಲಿಲ್ಲ ನಿಮ್ ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್ ನಾನು ಹೇಳ್ತೀನಿ ಕೇಳಿ ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್ ಹೆಂಗೆ ಅಂತಂದ್ರೆ ನೀವ್ ನೀವು ಟೋಟಲಿ ಹೆಂಗ್ ಹೆಂಗೊತ್ತು ಅಶ್ವಿನ್ ಯಾವುದಾದರೂ ಟಾಪಿಕ್ ಇರ್ಲಿ ಬಿಜೆಪಿ ಬೈಬೇಕು ಕಾಂಗ್ರೆಸ್ ಬೈಬೇಕು ಇಷ್ಟೇ ನಿಮ್ಮ ಜಗಳ ಆಗಲ್ಲ ಸರ್ ಟಾಪ್ ಮಾಡ್ ನೋಡಿ ಟು ದಿ ಪಾಯಿಂಟ್ ಮಾತಾಡ್ತೈଲା ಅಶ್ವಿನಿ ಸರ್ ಎಸ್ ನಾಗರಾಜ जाधव लास्ट ಕಾಮೆಂಟ್ लास्ट ಕಾಮೆಂಟ್ ನಾಗರಾಜ जाधव प्लीज ನಾನು ಏನು ಹೇಳ್ತಾ ಇದೀನಿ लास्ट ಕನ್ಕ್ಲೂಡಿಂಗ್ ಪಾಯಿಂಟ್ ಏನು ಹೇಳ್ತಾ ಇದ್ರೆ ಪಕ್ಷಾಂತರ ಆಗ್ತಕ್ಕಂಥ ಸಹಜ ಕಾನೂನಲ್ಲಿ ಅವಕಾಶ ಇರ್ತಕ್ಕಂಥ ಆದ್ರೆ ಪಕ್ಷಾಂತರ ಮಾಡ್ತಕ್ಕಂಥ ಜನಪ್ರತಿನಿಧಿಗಳಾಗಬೇಕು ನಾನು ಎಲೆಕ್ಟೆಡ್ ಆಗ್ಬೇಕು ಅನ್ನೋ ಆದರೆ ಅವರ ಐಡಿಯಾಲಜಿ ಅವ್ರ ಕಾಂಪ್ರಮೈಸ್ ಆಗ್ತಕ್ಕಂಥ ಜನ ನೋಡಿ ತೀರ್ಮಾನ ಮಾಡ್ಬೇಕು ಅಂತ ಮನವಿ ಏನಾದ್ರು ಮಾಡ್ತಾನೆ ಯಾಕಂದ್ರೆ ಪ್ರಜಾತಂತ್ರ ವ್ಯವಸ್ಥೆ ಆಗ್ಬಾರ್ದು ಆದ್ರೆ ನಮ್ಮ ಪಕ್ಷಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ನಾವು ಕಟ್ಟಿನಿಟ್ಟಿನ ಕಂಡೀಷನ್ ಜನ ಕೂಡ ಇದನ್ನ ಯೋಚನೆ ಮಾಡ್ತಾರೆ ಈ ಪಕ್ಷಾಂತರ ಅಂತಕ್ಕಂಥ ಪಕ್ಷಾಂತರಗಳಿಗೆ ಬೇಕಾದಷ್ಟು ಸಂದರ್ಭದಲ್ಲಿ ಜನ ಉತ್ತರ ಕೊಟ್ಟಿದ್ದಾರೆ ಪಾಠ ಕಲಿಸಿದ್ದಾರೆ ಅವ್ರಿಗೆ ತಪ್ಪು ಅನ್ಸಿದ್ರೆ ಈ ಸರ್ತಿನೂ ಹಾಗೆ ಮಾಡ್ತಾರೆ ಲೆಟ್ ಸಿ